ಮರ ಬೆಳೆಸಿ ಅದರಿಂದ ಪ್ರಕೃತಿಗೆ ಕೊಡುಗೆ ಕೊಟ್ಟಿರೋದಲ್ಲದೆ ಇವರ 20 ವರ್ಷದ ಕನಸಿಗೆ ಹೂಡಿಕೆ ಸಹ ಆಗಲಿದೆ. ಅದೇನು ಅಂತೀರಾ? ಇವರು ಮಲ್ಲಿಕಾರ್ಜುನ್. ಚಿಕ್ಕಮಗಳೂರಿನ ಕಡೂರಿನ ಹತ್ತಿರ ಇರುವ ಇವರು 3 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಎಲ್ಲಿ ಸಾಲು ಸಾಲು ಮರಗಳನ್ನು ನೆಟ್ಟು ಮುಂದೆ ಇದರಿಂದ ಬಂದ ಲಾಭದಿಂದ ತಮ್ಮ ವೈದ್ಯ ಮಕ್ಕಳಿಗೆ ಆಸ್ಪತ್ರೆ ತೆರೆಯುವ ಕನಸು ಇವರದು. ತಮ್ಮ ಈ ಕನಸನ್ನು ಸಾಕಾರಗೊಳಿಸಲು ದೇಶದ ವಿವಿಧೆಡೆಯಿಂದ 30-40 ರೂಗಳನ್ನು ಕೊಟ್ಟು ಶ್ರೀಗಂಧ, ತೇಗ, ರಕ್ತಚಂದನ ಹೀಗೆ ಹಲವು ಸಸಿಗಳನ್ನು ಹಾಕಿಕೊಂಡಿದ್ದರು. ಇದರಿಂದ ಅವರಿಗೆ ಆರಂಭದ ಖರ್ಚು ವೆಚ್ಚದ ಜೊತೆಗೆ ಸಾರಿಗೆ ವೆಚ್ಚ ಸೇರಿ ನಿರಾಶರಾಗಿದ್ದರು. ಅಗತ್ಯವಾದ ತಾಂತ್ರಿಕ ಮಾಹಿತಿಗಳು ಇಲ್ಲದೇ ಇರುವ ಕಾರಣ ಅವರ ಹಲವು ಸಸಿಗಳು ಉಳಿದಿರಲಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಈ ಹಂತದಲ್ಲಿ ಅವರಿಗೆ ಆಸರೆಯಾಗಿದ್ದು ಕಾವೇರಿ ಕೂಗಿನ ತಂಡ. ಮಲ್ಲಿಕಾರ್ಜುನ್ರವರ ಊರ ಸಮೀಪದಲ್ಲೇ ಹೈವೇ ಹತ್ತಿರ ಇರುವ ಈಶಾ ನರ್ಸರಿಯ ಬಗ್ಗೆ ತಿಳಿದು ಅಲ್ಲಿಗೆ ಭೇಟಿ ನೀಡಿ ನಮ್ಮ ನರ್ಸರಿಯಲ್ಲಿ ಬೆಳೆಯುತ್ತಿರುವ ಸಾವಯವ ಸಸಿಗಳನ್ನು ನೋಡಿ. ನಮಸ್ತೆ ಅಮ್ಮ. ಏನ್ ಗಿಡಗಳು ಬೇಕಿತ್ತು ನನಗೆ? ಇಲ್ಲಿ ಯಾವ್ಯಾವ ಗಿಡ ಸಿಗ್ತದೆ ನಿಮ್ಮಲ್ಲಿ? ಶ್ರೀಗಂಧ, ರಕ್ತಚಂದನ, ಮಾಗನಿ, ತೇಗ, ಮೊನ್ನೆ ಬೀಟೆ, ಹಣ್ಣಲ್ಲಿ ಸೀತಾಫಲ, ಬೆಟ್ಟದಲ್ಲಿ ಸಿನಹುಣಸೆ ಸಿಗುತ್ತೆ. ಹೌದಾ? 4 ವೆರೈಟೀಸ್ ಸಿಗುತ್ತೆ ನಮ್ಮ. ಏನು ರೇಟ್ ಅಲ್ಲಿ ಇದೆ? ಇದೆಲ್ಲ 3 ರೂಪಾಯಿ ಇದೆ. ಎಲ್ಲ ಸಸಿಗಳಿಗೂ 3 ರೂಪಾಯಿ. ಗಂಧನು 3 ರೂಪಾಯಿನ? ಯಾವ್ದು ತಗೊಂಡು? 3 ರೂಪಾಯಿ. ಹಾ, ನಮ್ಮದು ಇಲ್ಲೇ ಪಕ್ಕ ಹಳ್ಳಿ, 5 ಕಿಲೋಮೀಟರ್ ಆಗ್ತದೆ. ನನಗೆ ಒಂದು 3.5 ಎಕರೆ ಜಮೀನಿದೆ. ನನಗೆ ಅದಕ್ಕೆ ಈ ಗಿಡಗಳನ್ನೆಲ್ಲ ನಾನು ಅಲ್ಲಿ ಹಾಕಿ ಬೆಳೆಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನಗೆ 1000 ಗಿಡ ಬೇಕಾಗ್ತದೆ. ನಿಮ್ಮಲ್ಲಿ 1000 ಗಿಡನ ಕೊಡೋದಕ್ಕೆ ಅವಕಾಶ ಇದೆಯಾ? ಸಿಗುತ್ತದ? ಕೊಡ್ತೇವೆ. ಅದರಲ್ಲಿ ನಿಮ್ಮ ಜಮೀನಿ ಬಂದು ನೋಡ್ಬಿಟ್ಟು ನಮ್ಮ ಟೀಮ್ ಕಡೆಯಿಂದ, ಆಮೇಲೆ ಜಾಗ ಮಣ್ಣು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಸಸಿಗಳನ್ನ ಕೊಡ್ತೇವೆ. ಅವ್ರಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕಾಗತ್ತಾ? ಹಾ, ಸ್ವಲ್ಪ ದಯಮಾಡಿ ಅಮ್ಮ. 8 00 00 9 8 00 00 9. ಅವರ ಕರೆಗೆ ನಮ್ಮ ತಂಡ ಉಚಿತವಾಗಿ ಅವರ ಜಮೀನಿಗೆ ಭೇಟಿ ನೀಡಿ ಮಣ್ಣು, ನೀರಿನ ಪರೀಕ್ಷೆ ಮಾಡಿ ಸಲಹೆ ಕೊಟ್ಟು ಕೇವಲ 3 ರೂಪಾಯಿಗಳಿಗೆ ಸಸಿಗಳನ್ನು ಕೊಡಿಸಿದ್ದಾಗಿದೆ. ನಮ್ಮ ಸಲಹೆಯಿಂದ ಅವರಿಗಾದ ಲಾಭದ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ, ನನ್ನ ಹೆಸರು SK ಮಲ್ಲಿಕಾರ್ಜುನ. ನನ್ನ ಬದುಕು ಕೃಷಿ. ನಾನು ಮೂಲತಃ ಕೃಷಿ ಕುಟುಂಬದಿಂದ ಏನು ಬರಲಿಲ್ಲ, ಆದರೆ ನಂತರ ದಿನಗಳಲ್ಲಿ ನಾವು ಕೃಷಿ ಜಮೀನನ್ನು, ಈ 5 ಎಕರೆ ಜಮೀನನ್ನು ಈ ಭಾಗದಲ್ಲಿ ತಗೊಂಡು ಕೃಷಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಮತ್ತು ನಮ್ಮ ಸಹೋದರರು ಈ ಕಾರ್ಯಕ್ರಮನ ಮಾಡ್ಕೊಂಬಂದ್ವಿ. ನನಗಿಬ್ಬರು ಮಕ್ಕಳು, ಇಬ್ಬರು, ಒಬ್ಬ MS ಆರ್ಥೋ ಮಾಡ್ತಾಯಿದ್ದಾನೆ ಡಾಕ್ಟ್ರು, ಇನ್ನೊಬ್ಬ ಡೆಂಟಲ್, ಅವನು ಈಗ IAS ಕೋಚಿಂಗ್ ತಾಂಡ್ತಾ ಇದ್ದಾನೆ. ತುಂಬ ವಿದ್ಯಾವಂತ ಮಕ್ಕಳು. ಅವ್ರಿಗೆ ನನಗೆ ಗೊತ್ತಿಲ್ಲ ಅವರು ಈ ಏನು ಸದ್ಗುರು ಅವ್ರದ್ದು ಕಾವೇರಿ ಕೂಗು, ನಿಮ್ಮದು ಈಶಾ ಫೌಂಡೇಶನ್ಸ್ ಬಗ್ಗೆ ಅವರಿಗೆ ಮಾಹಿತಿ ಇತ್ತು. ಅದೇಗೋ ಅವರು ಇದ್ರ ಜೊತೆಯಲ್ಲಿ ನೆಟ್ವರ್ಕ್ ಇಟ್ಕೊಂಡಿದ್ರು. ಅವ್ರಿಗೆ ಹೇಳಿದರು ನನಗೆ ಮೊನ್ನೆ, ನೋಡು ಅಪ್ಪಾಜಿ ಈ ಥರ ಇದೆ, ಅವರು ತುಂಬ ಆಲೋಚನೆ, ತುಂಬ ವಿಚಾರಧಾರೆ ಇದೆ. ನನಗೆ ಸದ್ಗುರುಗಳ ಬಗ್ಗೆ ಮುಂಚೆಯಿಂದನೂ ಅವರ ಗೌರವ ಇತ್ತು. ಯಾಕೆ ಅಂತ ಹೇಳಿದರೆ ಅವರು ಈ ದೇಶದ ಮಣ್ಣು ನೀರು ಸಂರಕ್ಷಣೆ ಬಗ್ಗೆ ಅವರು ಹೋರಾಟ ಮಾಡ್ತಾ ಇರೋಂಥದ್ದು, ಅವರ ಕೆಲವು ವಿಚಾರಧಾರೆಗಳನ್ನು ನಾನು ಕೇಳಿದ್ದೆ, ಮಾಧ್ಯಮಗಳಲ್ಲಿ ನೋಡಿದ್ದೆ. ಅದ್ರ ಬಗ್ಗೆ ನನ್ನ ಮಗ ಡಾಕ್ಟರ್ ಅರುಣ್ ಮತ್ತು ಡಾಕ್ಟರ್ ಪವನ್ ಅವ್ರು ಹೇಳಿದರು ಇಲ್ಲೇ ಅವ್ರದ್ದು ನರ್ಸರಿ ಇದೆ, ಹಾಗಾಗಿ ನೀವು ಒಂದ್ಸರಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದರು. ನಮ್ಮ ಮಕ್ಕಳು ಹೇಳಿದ ಮೇಲೆ ನಾನು ಹೋಗಿ ಅಲ್ಲಿ ನರ್ಸರಿಯಲ್ಲಿ ಭೇಟಿ ಮಾಡಿದೆ. ಅಲ್ಲಿ ದಿಲೀಪ್ ಅಂತವ್ರಿಗೆ ಅವ್ರ ನಂಬರ್ ಕೊಟ್ಟರು, ಅವ್ರ ಜೊತೆ ನಾನು ಮಾತಾಡಿದೆ. ಆಮೇಲೆ ಅವರು ಸ್ಪಾಟಿಗೆ ಬಂದರು, ಬಂದು ನನ್ನ ಸ್ಪಾಟೆಲ್ಲ ನೋಡಿದರು. ನನಗೆ ಈ ವರ್ಷದಲ್ಲಿ ಅವರು ಹೆಚ್ಚು ಕಡಿಮೆ 1500 ಗಿಡಗಳನ್ನು, ಗಂಧ ಒಂದೇ ಅಲ್ಲ, ಅದರ ಜೊತೆಗೆ ಮಹಾಗನಿ, ರಕ್ತಚಂದನ, ನಂತರ ಸಾಗುವಾನಿ, ನಿಂಬೆ, ಅವೆಲ್ಲ ನಮಗೆ ಎಷ್ಟು
ಈ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದ್ವಿಂತ ಬೆಲೆನೇ ಅಲ್ಲ ಅದು, ಅದೇನೋ ಮೇಂಟೆನಿಂಗ್ ಚಾರ್ಜು ಏನೋ ಇರ್ಬೋದು. ಆ ಗಿಡನೆಲ್ಲ ತಂದು ಈ ವರ್ಷ ನಾನು ನಾಟಿ ಮಾಡಿದ್ದೀನಿ. ಈಶಾ ಫೌಂಡೇಶನ್ ಅವ್ರ ಜೊತೆ ನಾನು ಇದು ತೊಗೊಂಡು ಲಿಂಕ್ ತೊಗೊಂಡು ಅವರು ಸುಮಾರು ಸರಿ ನನಗೆ ವಿಸಿಟ್ ಮಾಡಿ ಈಗ ನಾವು ಯಾವ ರೀತಿ ಮುಂದೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದರೆ ಯಾವ ರೀತಿ ಮಾಡಬೇಕು, ಯಾವ ಗಿಡ ಹಾಕಬೇಕು ಅಂತ ಎಲ್ಲ ನಮಗೆ ಡೈರೆಕ್ಷನ್ ಕೊಟ್ಟರು. ನನ್ನ ರೈತ ಬಾಂಧವರಿಗೆ ನನ್ನ ಅಭಿವೃದ್ಧಿನ ಮತ್ತು ನನ್ನ ಅಭಿಪ್ರಾಯನ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಕಾಡು ಕೃಷಿ ಅಂತ ಏನು ಹೇಳ್ತೀವೋ ಅಥವಾ ಈ ಮರ ಗಿಡಗಳನ್ನು ಬೆಳೆಯೋಂಥದ್ದು ಏನು ಹೇಳ್ತಾ ಇದ್ದೀವೋ ಇದೆಲ್ಲ ನಮ್ಮ ಸಂಪತ್ತು. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಸಂಪತ್ತು ಡೆವಲಪ್ ಆಗ್ತದೆ. ನಾವು ಉಚಿತವಾಗಿ ತಂದಂಥ ಸಸಿಗಳು, ಆ ವಿಚಾರದಲ್ಲಿ ನಾನು ಮುಂಚೆ ಎಲ್ಲ ಕೆಲವು ಇಲಾಖೆಗಳಲ್ಲೂ ಸಪೋರ್ಟ್ ತೊಗೊಂಡಿದ್ದೇನೆ. ನಾನು ಪರ್ಚೇಸ್ ಮಾಡಿದ್ದೇನೆ ತಮಿಳ್ನಾಡಿನಿಂದ. ನನಗೆ ಗಿಡಗಳನ್ನು ತಂದು ಇಲ್ಲಿ ನಟ್ಟಿ ಮಾಡಿ ಬೆಳೆಸಬೇಕಾದ್ರೆ ಆರ್ಥಿಕವಾಗಿ ತುಂಬ ಹೊರೆ, ನಮ್ಮ ನಿರೀಕ್ಷಣೆಗೆ ಮೀರಿದಂಥ ಖರ್ಚು ಮಾಡಿಬಿಟ್ಟೆ ನಾನು. ಆದರೆ ಈಗೇನಾಯಿತು ಅಂತ ಹೇಳಿದರೆ, ಏನು ಈಶಾ ಫೌಂಡೇಶನ್ನವರು ಆ ಕಾವೇರಿ ಕೂಗು ಸಂಸ್ಥೆಯವರು ಅವ್ರದ್ದು ಒಂದು ಕಾನ್ಸೆಪ್ಟ್ ಏನಿದೆಯೋ ಅದು ನಮಗೆ ಹತ್ತಿರದಲ್ಲೇ ಸಿಕ್ತು. ನನಗೆ ಅವರು ಒಂದೇ ಲೆಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ನನಗೆ ಉಳಿತಾಯ ಆಯಿತು. ಜೊತೆಗೆ ಟೈಮು, ಆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು, ನಾನು 200-300 ಕಿಲೋಮೀಟ್ರಿಂದ ಗಿಡನ ತರಿಸಿ ಹಾಕ್ತಾಯಿದ್ದೆ. ಈಗ ನನ್ನ ಊರಿನ ಪಕ್ಕದಲ್ಲಿ ಒಂದು 10-12 ಕಿಲೋಮೀಟ್ರ್ ದೂರದಲ್ಲಿ ಅವ್ರದ್ದು ನರ್ಸರಿ ಇದೆ, ಶ್ರೀಗಂಧ ಇರ್ಬೋದು. ಜೊತೆಗೆ ಅದಕ್ಕೆ ಅಷ್ಟೇ ಗಿಡಗಳನ್ನು ಸಾಗುವಾನಿ ಕೊಟ್ಟಿದ್ದಾರೆ, ರಕ್ತಚಂದನ ಕೊಟ್ಟಿದ್ದಾರೆ, ಹಲಸು ಕೊಟ್ಟಿದ್ದಾರೆ, ಆಮೇಲೆ ಕೆಲವು ಹಣ್ಣಿನ ಗಿಡಗಳು ಕೊಟ್ಟಿದ್ದಾರೆ, ಸೀಬೆ ಕೊಟ್ಟಿದ್ದಾರೆ, ಕೆಲವು ಗಿಡಗಳನ್ನೆಲ್ಲ ಬ್ಲ್ಯಾಕ್ ವುಡ್ ಕೊಟ್ಟಿದ್ದಾರೆ, ಇಂಥ ಹಲವಾರು ಜಾತಿ ಗಿಡಗಳನ್ನು ನನಗೆ ಒಟ್ಟಿದ್ದರು. ಅದಕ್ಕಿಂತ ಮುಂಚೆ ನಾನು ಅವರಲ್ಲಿ ನಾನು ಫೋನ್ ಮಾಡಿ ಇದು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಬಂದು ಅವರ ಏನು ಆ ಟೀಮ್ ಇದೆ ಅದು ಬಂದುಬಿಟ್ಟು ನನ್ನ ಸ್ಪಾಟನ್ನು ನೋಡ್ತು. ಜಾಗ ನೋಡಿ ಈ ಮಣ್ಣಿಗೆ, ಈ ನೀರಿಗೆ, ಈ ಭೂಮಿಗೆ ಯಾವ ಜಾತಿಯ ಗಿಡಗಳು ಹಾಕಿದರೆ ನಿಮಗೆ ಚೆನ್ನಾಗಿ ಬರ್ತದೆ, ಮುಂದೆ ಒಂದು ದಿನ ನಿಮಗೆ ಲಾಭ ಆಗ್ತದೆ ಅನ್ನೋ ಒಂದು ಫ್ಯೂಚರ್ ಪ್ಲ್ಯಾನನ್ನು ಇಟ್ಕೊಂಡು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು. ಇರೋದರಲ್ಲಿ ನಮಗೇನು ಜಮೀನು ಇದೆಯೋ ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ನಮಗೆ ಹೇಳಿದರು. ಈ ಥರ ಗಿಡಗಳನ್ನು ಹಾಕಿ, ಈ ಅಂತರದಲ್ಲೇ ಹಾಕಿ, ಅದಕ್ಕೆ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ರೀತಿ ಸಪೋರ್ಟನ್ನು ಕೊಡಬೇಕು. ಗಂಧದ ಗಿಡಕ್ಕೆ ಅದು ಪರಾವಲಂಬಿ ಗಿಡ, ಅದು ನಮಗೆ ಅದು ಗೊತ್ತೇ ಇಲ್ಲ ಮಾಹಿತಿ. ಅದಕ್ಕೆ ಯಾವ್ಯಾವ ರೀತಿ ಗಿಡಗಳನ್ನು ನೀವು ಲಾಭದಾಯಕನೂ ಆಗಬೇಕು, ಆ ಗಿಡ ಬದುಕೋದಕ್ಕೆ ಅದಕ್ಕೆ ಸಪೋರ್ಟಿವ್ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟರು. ಅದ್ರ ಜೊತೆಗೆ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಅಂತರ ಇಟ್ಕೋಬೇಕು, ಯಾವ ಗಿಡಕ್ಕೆ ಯಾವ ಗಿಡ ಜಾಸ್ತಿ ಆಗಬಾರ್ದು. ಉದಾಹರಣೆಗೆ ಗಂಧದ ಗಿಡದ ಬಗ್ಗೆ ನನಗೆ ಮಾಹಿತಿನ ಕೊಟ್ಟರು. ಗಂಧದ ಗಿಡಕ್ಕಿಂತ ಹೆಚ್ಚು ದೊಡ್ಡದಾಗಿ ಬೇರೆ ಯಾವುದೇ ಗಿಡಗಳನ್ನು ಬೆಳೆಸಿದೆ ಆ ಗಿಡಕ್ಕೆ ತೊಂದರೆ ಆಗ್ತದೆ, ಅದು ಒಣಗೋ ಸಾಧ್ಯತೆ ಇದೆ ಅಂತ ಎಲ್ಲ ನಮಗೆ ಅದೆಲ್ಲ ನಮಗೆ ಗೊತ್ತಿರಲಿಲ್ಲ. ನನಗೆ ನಾನು ಸ್ವಾಭಾವಿಕವಾಗಿ ಮಾಡಿಬಿಟ್ಟಿದ್ದೆ. ಆ ರೀತಿ ಡೈರೆಕ್ಷನ್ ಕೊಟ್ಟು, ಜೊತೆಗೆ ಗಿಡನೂ ಕೊಟ್ಟು, ಅದಕ್ಕೆ ಸೂಪರ್ವೈಸಿಂಗ್ ಮಾಡಿ, ನನಗೆ ಸುಮಾರು ಸರಿ ನನ್ನ ತೋಟಕ್ಕೆ ಎಲ್ಲ ವಿಸಿಟ್ ಮಾಡಿ ಇದಕ್ಕೆ ಈ ಥರನೇ ಮಾಡಿ ಈ ಥರನೇ ಮಾಡಿ ಅಂತ ನನಗೆ ಒಂದು ಮಾರ್ಗದರ್ಶನ ಕೊಟ್ಟರು. ಅದಕ್ಕೆ ಆ ಸಂಸ್ಥೆಗೆ ನಾನೊಬ್ಬ ರೈತನಾಗಿ ನಮ್ಮ ತುಂಬ ಕೃತಜ್ಞತೆ. ಎಲ್ಲದಕ್ಕಿಂತ ನನಗೆ ತುಂಬ ಸಂತೋಷವಾದ್ದು ಅಂತಂದರೆ ಸದ್ಗುರುಗಳವ್ರದ ಏನು ಈಶಾ ಫೌಂಡೇಶನ್ಸ್ ಅವರ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ನಮ್ಮ ಬದುಕಿಗೆ, ರೈತರ ಬದುಕು ಅಂತನ್ನೋದಕ್ಕಿಂತ ಇಡೀ ನಮ್ಮ ಮನುಕುಲಕ್ಕೆ, ಪ್ರಾಣಿ ಸಂಕುಲಕ್ಕೆ ಭಾರಿ ಅವಶ್ಯಕತೆ ಇರೋಂಥ ಬದುಕು. ಈಗ ನೋಡಿ, ಇದನ್ನೆಲ್ಲ ಹಾಕಿದ ಮೇಲೆ ಹಲವಾರು ಪ್ರಾಣಿ ಪಕ್ಷಿಗಳು ಬಂದು ನನ್ನ ತೋಟದಲ್ಲಿ ಹಣ್ಣು ಅದನ್ನೆಲ್ಲ ತಿಂದು ಸಂತೋಷ ಪಡ್ತವೆ. ಇರೋವಂಥ ನಮಗೆ ಇರೋದೇ, ನಮಗೆ ಭೂಮಿ ಕಡಿಮೆ, ನಮ್ಮ ಜನಸಂಖ್ಯೆಗೆ ತುಂಬ ಭೂಮಿ ಕಡಿಮೆ ಇದೆ. ನಮ್ಮ ಜನಸಂಖ್ಯೆಗೆ ಭೂಮಿ ಕಡಿಮೆ ಇರೋದ್ರಿಂದ ಇರೋ ಭೂಮಿನಲ್ಲೇ ಮನೆ ಪಕ್ಕದಲ್ಲಿರ್ಬೋದು, ಜಮೀನಲ್ಲಿರ್ಬೋದು ಗಿಡ ಮರಗಳನ್ನು ಬೆಳೆಸಿ ಅದರಿಂದ ಒಂದಲ್ಲ ಒಂದು ದಿನ ನಿಮಗೆ ನಿಮ್ಮ ಕುಟುಂಬಕ್ಕೆ ಅದು ಆಶ್ರಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ರೈತ ಬಾಂಧವರಲ್ಲಿ, ನಾನೊಬ್ಬ ರೈತನಾಗಿರೋದ್ರಿಂದ ರೈತರ ಕಷ್ಟ, ರೈತರ ಬದುಕು ಅದನ್ನೆಲ್ಲ ನಾನು ಹತ್ತಿರದಿಂದ ಅನುಭವಿಸಿರೋದ್ರಿಂದ, ಮರ ಗಿಡಗಳನ್ನ ಬೆಳೆಸೋದ್ರಿಂದ ನಮ್ಮ ಆರ್ಥಿಕ ಆದಾಯವೂ ಆಗ್ತದೆ, ಜೊತೆಗೆ ನಮ್ಮ ಪ್ರಕೃತಿಯಲ್ಲಿ ಮುಂದಿನ ನಮ್ಮ ಜನ್ರೇಷನ್ನಿಗೆ ನಾವು ಒಂದು ಕೊಡುಗೆ ಆಗ್ತದೆ
ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನೀರು, ನೆಲ, ಜಲ, ನಮ್ಮ ಸಂಸ್ಕೃತಿ, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕು ನಮ್ಮ ಮುಂದಿನ ಜನ್ರೇಷನ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಲ್ಲಿ ತುತ್ತುಪೂರ್ವಕವಾಗಿ ನಾನು ನಮನ ಸಲ್ಲಿಸ್ತಾ ಇದ್ದೇನೆ.